ಡಿಆರ್ಡಿಒ ರಿಲೀಸ್ ಮಾಡಿದ ಒಂದು ರಿಪೋರ್ಟ್ನ ಪ್ರಕಾರ ನಮ್ಮ ದೇಶಕ್ಕೆ ಬೇಕಾಗುವ ಆಯುಧಗಳಲ್ಲಿ 50% ಆಯುಧಗಳನ್ನು ನಾವು ಸ್ವಂತವಾಗಿ ತಯಾರಿಸಿಕೊಂಡರೆ ಉಳಿದ ಆಯುಧಗಳನ್ನು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತಿದ್ದೇವೆ. ಆಯುಧಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುವಲ್ಲಿ ಭಾರತ ಪ್ರಪಂಚದಲ್ಲಿಯೇ 2ನೇ ಸ್ಥಾನದಲ್ಲಿದೆ. ಸೌದಿ ಅರೇಬಿಯಾ ಮೊದಲನೇ ಸ್ಥಾನದಲ್ಲಿದೆ. ಕಳೆದ 15 ವರ್ಷಗಳಲ್ಲಿ ನಾವು 5 ಲಕ್ಷ ಕೋಟಿ ರೂಪಾಯಿಗಳ ಆಯುಧಗಳನ್ನು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡಿದ್ದೇವೆ. ಇಷ್ಟು ಹೆಚ್ಚು ಮೊತ್ತದಲ್ಲಿ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುವುದರಿಂದ ಭಾರತ ಪ್ರತಿ ವರ್ಷ 1000 ಕೋಟಿ ನಷ್ಟ ಹೊಂದುತ್ತಿದೆ. ಅದಕ್ಕೆ ನಮ್ಮ ಗೌರ್ಮೆಂಟ್ ಬೇರೆ ದೇಶಗಳಿಂದ ನಾವು ಇಂಪೋರ್ಟ್ ಮಾಡಿಕೊಳ್ಳುವ 100 ಡಿಫೆನ್ಸ್ ಆಯುಧಗಳ ಮೇಲೆ ಬ್ಯಾನ್ ವಿಧಿಸಿದೆ. ಅಷ್ಟೇ ಅಲ್ಲದೆ ಆತ್ಮ ನಿರ್ಭರ್ ಭಾರತ್ ಹೆಸರಿನಿಂದ ನಮ್ಮ ಸೈನ್ಯಕ್ಕೆ ಬೇಕಾಗುವ ಕೆಲವೊಂದು ಆಯುಧಗಳನ್ನು ನಮ್ಮ ದೇಶದಲ್ಲಿಯೇ ಸ್ವಂತವಾಗಿ ತಯಾರಿಸಬೇಕೆಂಬ ಉದ್ದೇಶದಿಂದ ಸಣ್ಣ ಸಣ್ಣ ಸ್ಟಾರ್ಟ್ಅಪ್ಸ್ಗಳನ್ನು ಎನ್ಕರೇಜ್ ಮಾಡುತ್ತಿದೆ. ನಮ್ಮ ದೇಶಕ್ಕೆ ಸೇರಿದ ಐಡಿಯಾ ಫೋರ್ಜ್, ಟೋರೋಸ್ ರೋಬೋಟಿಕ್ಸ್ನಂತಹ ಡಿಫೆನ್ಸ್ ಸ್ಟಾರ್ಟ್ಅಪ್ಸ್ ಬೇರೆ ದೇಶಗಳಿಗೆ ಸರಿಸಾಟಿಯಾಗಿ ಆಯುಧಗಳನ್ನು ತಯಾರಿಸುತ್ತಿವೆ. ಹೆಸರಿಗೆ ಮಾತ್ರ ಇವು ಸಣ್ಣ ಸಣ್ಣ ಸ್ಟಾರ್ಟ್ಅಪ್ಸ್. ಇವು ತಯಾರು ಮಾಡುವ ಆಯುಧಗಳು ಶತ್ರುಗಳಿಗೆ ನಡುಕ ಹುಟ್ಟಿಸುತ್ತವೆ. ಈ ವಿಡಿಯೋದಲ್ಲಿ ಭಾರತದಲ್ಲಿರುವ ಟಾಪ್ 5 ಡಿಫೆನ್ಸ್ ಸ್ಟಾರ್ಟ್ಅಪ್ಸ್ ಹಾಗೂ ಅವರು ತಯಾರಿಸಿದ ಆಯುಧಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಟೋರಸ್ ರೋಬೋಟಿಕ್ಸ್. ಚೆನ್ನೈ ಮೂಲದ ಈ ಟೋರಸ್ ರೋಬೋಟಿಕ್ಸ್ ಎನ್ನುವ ಕಂಪನಿಯನ್ನು 2019 SRM ಯೂನಿವರ್ಸಿಟಿಯ ಹಳೆಯ ವಿದ್ಯಾರ್ಥಿಗಳಾದ ವಿಘ್ನೇಶ್, ವಿಭಾಕರ್, ಅಬ್ಬಿ ವಿಘ್ನೇಶ್ ಎನ್ನುವ ಈ 3 ವಿದ್ಯಾರ್ಥಿಗಳು ಸೇರಿ ಸ್ಟಾರ್ಟ್ ಮಾಡುತ್ತಾರೆ. ಈ ಕಂಪನಿ DRDO ಜೊತೆ ಸೇರಿ ಇಂಡಿಯನ್ ಆರ್ಮಿಗೋಸ್ಕರ ಮೊಬೈಲ್ ಆಟೋನಮಸ್ ರೋಬೋಟಿಕ್ ಸಿಸ್ಟಮ್, ಅಂದರೆ ಮನುಷ್ಯ ಇಲ್ಲದೆ ಚಲಿಸುವ ಒಂದು ವೆಹಿಕಲ್ ಅನ್ನು ತಯಾರು ಮಾಡುತ್ತಾರೆ. ಈ ವಾಹನ ಜಸ್ಟ್ 5 ನಿಮಿಷಗಳಲ್ಲಿ ಭೂಮಿಯಲ್ಲಿರುವ ಲ್ಯಾಂಡ್ ಮೈನ್ಸ್ ಅನ್ನು ಗುರುತಿಸಿ ಅವುಗಳನ್ನು ತನ್ನ ಕೈಗಳಿಂದ ಹೊರಗಡೆ ತೆಗೆದು ಡಿಫ್ಯೂಸ್ ಮಾಡುತ್ತದೆ. ಈ ವೆಹಿಕಲ್ಗಿರುವ ಕೈಗಳು 6 ಡೈರೆಕ್ಷನ್ ನಲ್ಲಿ ಮೂವ್ ಆಗುತ್ತವೆ. ಇದು ಫುಲ್ಲಿ ಆಟೋಮೇಟೆಡ್. ಇದನ್ನು 1 ಕಿಲೋಮೀಟರ್ ದೂರದಿಂದ ಆಪರೇಟ್ ಮಾಡಬಹುದು. ಅಷ್ಟೇ ಅಲ್ಲದೆ ಅಗತ್ಯ ಸಂದರ್ಭದಲ್ಲಿ ಇದನ್ನು ಟ್ರಾನ್ಸ್ಪೋರ್ಟ್ಗೋಸ್ಕರ ಯೂಸ್ ಮಾಡಬಹುದು. 10 ಮಂದಿ ಸೈನಿಕರು ಹೋರುವ ಭಾರವನ್ನು ಇದು ಹೋರುತ್ತದೆ. ಅಷ್ಟೇ ಅಲ್ಲದೆ ಟೋರಸ್ ರೋಬೋಟಿಕ್ಸ್ ತಯಾರಿಸಿದ ಈ ವೆಹಿಕಲ್ ಬೇರೆ ಯಾವುದೇ ವೆಹಿಕಲ್ಗಳಿಗೆ ಹೋಲಿಸಿದರೆ 50% ಕಡಿಮೆ ಭಾರವನ್ನು ಹೊಂದಿರುತ್ತದೆ. ಅಲ್ಲದೆ 15% ಹೆಚ್ಚು ಪವರ್ ಅನ್ನು ಹೊಂದಿರುತ್ತದೆ. ಖರ್ಚು ಕೂಡ 10% ಕಡಿಮೆ ಇರುತ್ತದೆ. ಆದ್ದರಿಂದ ಇದಕ್ಕೆ ಪಿಯೋನರ್ ಡಿಫೆನ್ಸ್ ಇನೋವೇಟರ್, ಬಿರ್ಲಾ ಗ್ಲೋಬಲ್ ಇನ್ವೇಷನ್ ಚಾಲೆಂಜ್ ಅವಾರ್ಡ್ಸ್ ಕೂಡ ದಕ್ಕಿವೆ. ಐಡಿಯಾ ಫೋರ್ಜ್. ಈ ಕಂಪನಿಯನ್ನು ಬಾಂಬೆ IITಯಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ ವಿದ್ಯಾರ್ಥಿಗಳು 2007 ಸ್ಟಾರ್ಟ್ ಮಾಡುತ್ತಾರೆ. ಈ ಕಂಪನಿ ಎಂತಹ ಕ್ಲಿಷ್ಟಕರವಾದ ವಾತಾವರಣದಲ್ಲಿ ಕೂಡ ಕೆಲಸ ಮಾಡುವ ಬೆಸ್ಟ್ ಕ್ವಾಲಿಟಿ ಡ್ರೋನ್ಸ್ ಅನ್ನು ತಯಾರು ಮಾಡುತ್ತದೆ. ಇವರು ತಯಾರಿಸಿದ ಸ್ವಿಚ್ ಡ್ರೋನ್ 25X ಜೂಮ್ ನಿಂದ 15 ಕಿಲೋಮೀಟರ್ ದೂರದಲ್ಲಿರುವುದನ್ನು ಕ್ಯಾಪ್ಚರ್ ಮಾಡುತ್ತದೆ. ಇವು ಡಸ್ಟ್ ಮತ್ತು ವಾಟರ್ ಪ್ರೂಫ್. 90 ಡಿಗ್ರಿಯಲ್ಲಿ ಟೇಕ್ ಆಫ್ ಆಗುವುದು, 90 ಡಿಗ್ರಿಯಲ್ಲಿ ಲ್ಯಾಂಡ್ ಆಗುವುದು, ನೈಟ್ ಟೈಮ್ನಲ್ಲಿ ಕೂಡ ಹೈ ಕ್ವಾಲಿಟಿ ಇಮೇಜಸ್ ಅನ್ನು ತೆಗೆಯುವುದು ಇದರ ಪ್ಲಸ್ ಪಾಯಿಂಟ್. ಇದು 4,500 ಮೀಟರ್ಗಳವರೆಗೆ, ಅಂದರೆ 14,000 ಅಡಿಗಳ ಎತ್ತರಕ್ಕೆ ಹೋಗುತ್ತದೆ. ಅಷ್ಟೇ ಅಲ್ಲದೆ 2 ಗಂಟೆಗಳ ಕಾಲ ನಾನ್ಸ್ಟಾಪ್ ಆಗಿ ಗಾಳಿಯಲ್ಲಿಯೇ ಇರುತ್ತದೆ. ಉತ್ತರಾಖಂಡ್ ಪ್ರವಾಹದಲ್ಲಿ ಸಿಲುಕಿದವರನ್ನು ರಕ್ಷಿಸಲು ಜಾರ್ಖಂಡ್ನಲ್ಲಿ ಮಾವೋಯಿಸ್ಟ್ಗಳನ್ನು ಹುಡುಕಲು ಪೂರಿ ಜಗನ್ನಾಥ್ ರಥಯಾತ್ರೆ ಟೈಮ್ನಲ್ಲಿ ಇಂಡಿಯನ್ ಆರ್ಮಿ ಇದನ್ನು ಯೂಸ್ ಮಾಡುತ್ತದೆ. ಈ ಕಂಪನಿ ತಯಾರಿಸಿ ಡ್ರೋನ್ಸ್ ಅನ್ನು ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್, CRPF, BSF, ಇಂಡಿಯನ್ ರೈಲ್ವೇಸ್ ಎಲ್ಲರೂ ಕೂಡ ಯೂಸ್ ಮಾಡುತ್ತಿದ್ದಾರೆ. ಕಳೆದ ಜನವರಿಯಲ್ಲಿ ಈ ಕಂಪನಿ ಇಂಡಿಯನ್ ಆರ್ಮಿ ಜೊತೆ ಡ್ರೋನ್ಸ್ ಅನ್ನು ತಯಾರು ಮಾಡುವುದಕ್ಕೆ 140 ಕೋಟಿಗಳಿಗೆ ಒಪ್ಪಂದ ಮಾಡಿಕೊಳ್ಳುತ್ತದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯವೇನೆಂದರೆ ಇನ್ಫೋಸಿಸ್ ಕೂಡ ಈ ಕಂಪನಿಯಲ್ಲಿ ಬಂಡವಾಳ ಹೂಡಿದೆ. ಆಪ್ಟಿಮೈಸ್ಡ್ ಎಲೆಕ್ಟ್ರೋಟೆಕ್. ಅಹಮದಾಬಾದ್ ಮೂಲದ ಈ ಕಂಪನಿಯನ್ನು ಸಂದೀಪ್ ಶಾ, ಅನಿಲ್, ದರಿನ್ ಶಾ, ಕುಲ್ದೀಪ್ ಸಕ್ಸೇನಾ ಮತ್ತು ಪೂರ್ವಿ ಶಾ ಸೇರಿ ಸ್ಟಾರ್ಟ್ ಮಾಡಿದ್ದಾರೆ. ಈ ಕಂಪನಿ ಬಾರ್ಡರ್ನಲ್ಲಿ ನಿಗಾವಹಿಸಲು ಲೋ ಲೈಟ್ನಲ್ಲಿ ಕೆಲಸ ಮಾಡುವ ಹೈ ರೆಸೊಲ್ಯೂಷನ್ ಸೆನ್ಸಾರ್ಸ್ ಹಾಗೂ ಥರ್ಮಲ್ ಇನ್ಫ್ರಾರೆಡ್ ಕ್ಯಾಮ್ರಾಗಳನ್ನು ಡೆವಲಪ್ ಮಾಡುತ್ತದೆ. ಇವರು ತಯಾರಿಸಿದ ಕ್ಯಾಮ್ರಾಗಳು ಎಷ್ಟು ಪವರ್ಫುಲ್ ಆಗಿವೆ ಅಂದರೆ 30 ಕಿಲೋಮೀಟರ್ಗಳ ಆಚೆ ಯಾವುದೇ ವಾಹನ ಚಲಿಸಿದರೆ ಇದು ಗುರುತಿಸುತ್ತದೆ. 20 ಕಿಲೋಮೀಟರ್ ದೂರದಿಂದಲೇ ಬರುತ್ತಿರುವುದು ಆರ್ಮಿ ವೆಹಿಕಲ್ ಅಥವಾ ಇಲ್ಲ ಎಂದು ಹಾಗೂ ಅದರಲ್ಲಿ ಆಯುಧಗಳು ಇವೆಯಾ ಇಲ್ಲವೆಂದು ಹೇಳುತ್ತದೆ. 18 ಕಿಲೋಮೀಟರ್ಗಳ ದೂರದಿಂದಲೇ ಇದಕ್ಕೆ ಯಾರಾದರೂ ಕಾಣಿಸಿದರೆ ಫಸ್ಟ್ ಅವರು ಎಷ್ಟು ಜನರು ಇದ್ದಾರೆಂದು ಕೌಂಟ್ ಮಾಡುತ್ತದೆ. ನೆಕ್ಸ್ಟ್ ಅವರು ಯೂನಿಫಾರ್ಮ್ನಲ್ಲಿ ಇದ್ದಾರೆ ಇಲ್ಲವೆಂದು ಚೆಕ್ ಮಾಡುತ್ತದೆ. ಈ ಕ್ಯಾಮ್ರಾಗಳಲ್ಲಿ ಆಲ್ರೆಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಸ್ಟಾಲ್ ಆಗಿರುವುದರಿಂದ ಯಾವುದಾದರೂ ಅನುಮಾನಾಸ್ಪದವಾಗಿ ಕಾಣಿಸಿದರೆ ಅವರ HD ಫೋಟೋಸ್ಗಳನ್ನು ಹತ್ತಿರದಲ್ಲಿರುವ ಆರ್ಮಿ ಕ್ಯಾಂಪ್ಗೆ ಕಳಿಸುತ್ತದೆ.
ಈ ಎಲ್ಲ ಕೆಲಸಗಳನ್ನು ಯಾವುದೇ ಮನುಷ್ಯ ಸಹಾಯವಿಲ್ಲದೆ ಆಟೋಮೆಟಿಕ್ ಆಗಿ ಜರುಗುತ್ತದೆ. ಅದಕ್ಕೆ ಈ ಒಂದು ಕ್ಯಾಮ್ರಾ ಬೆಲೆ ಸುಮಾರು 20 ಲಕ್ಷದಿಂದ 3 ಕೋಟಿಗಳವರೆಗೆ ಇರುತ್ತದೆ. ಬೆಲೆ ಹೆಚ್ಚಾದಂತೆ ಫ್ಯೂಚರ್ಸ್ ಆ್ಯಡ್ ಆಗುತ್ತವೆ. ಈ ಕ್ಯಾಮ್ರಾಗಳನ್ನು ಪ್ರಸ್ತುತ CRPF, ಕೋಸ್ಟ್ ಗಾರ್ಡ್, BSF, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ಆರ್ಮಿ ಯೂಸ್ ಮಾಡುತ್ತಿದೆ. ಆಕ್ಸಿಯೋ ಬಯೋ ಸೊಲ್ಯೂಷನ್ಸ್. ಬೆಂಗಳೂರು ಮೂಲದ ಈ ಕಂಪನಿ ಒಂದು ಪ್ರೈವೇಟ್ ಮೆಡಿಟೆಕ್ ಕಂಪನಿ. ಲಿಯೋ ಮಾವಲೆ ಎನ್ನುವ ಇಂಜಿನಿಯರ್ ಇದನ್ನು 2008ರಲ್ಲಿ ಸ್ಟಾರ್ಟ್ ಮಾಡುತ್ತಾನೆ. ಯಾವುದಾದರೂ ಪ್ರಮಾದ ಜರುಗಿದಾಗ ಪ್ರಾಣ ಕಳೆದುಕೊಳ್ಳುವವರಲ್ಲಿ 40%ರಷ್ಟು ಮಂದಿ ಓವರ್ ಬ್ಲೀಡಿಂಗ್ನಿಂದ ಸತ್ತು ಹೋಗುತ್ತಾರೆ. ಓವರ್ ಬ್ಲೀಡಿಂಗ್ ತಡೆಯಲು ಈ ಕಂಪನಿ ಒಂದು ಮೆಡಿಸಿನ್ ಅನ್ನು ಡೆವಲಪ್ ಮಾಡುತ್ತದೆ. ಬಸವನ ಹುಳುಗಳಿಂದ ತೆಗೆದ ಒಂದು ಪದಾರ್ಥದಿಂದ ಆಕ್ಸಿಯೋಸ್ಟ್ಯಾಟ್ ಎನ್ನುವ ಈ ಪಟ್ಟಿಯನ್ನು ತಯಾರಿಸಿದೆ. ಇದರಲ್ಲಿರುವ ಚಿಟೋಸನ್ ಎನ್ನುವ ಕೆಮಿಕಲ್ ರಕ್ತ ಕಣಗಳ ಜೊತೆ ಸೇರಿ ಹೋಗಿ ಜಸ್ಟ್ 3-5 ನಿಮಿಷಗಳಲ್ಲಿ ಗಾಯವಾದ ಪ್ಲೇಸ್ನಲ್ಲಿ ರಕ್ತ ಹೊರಬರುವುದನ್ನು ನಿಲ್ಲಿಸುತ್ತದೆ. ಅದನ್ನು ಯೂಸ್ ಮಾಡಿದ ನಂತರ ಇದನ್ನು ತೆಗೆಯುವುದು ಕೂಡ ಬಹಳ ಈಸಿ. ಜಸ್ಟ್ ಸ್ವಲ್ಪ ಸೆಲೆನ್ ವಾಟರ್ ಹಾಕಿದರೆ ಸಾಕು, ಅದಕ್ಕದೇ ಬಿದ್ದು ಹೋಗುತ್ತದೆ. ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಇದನ್ನು ಯೂಸ್ ಮಾಡಿ ಒಬ್ಬ ಸೈನಿಕನ ಪ್ರಾಣವನ್ನು ಕಾಪಾಡಿದ್ದಾರೆ. 2014ರಿಂದ ಇಂಡಿಯನ್ ಆರ್ಮಿ ಇದನ್ನು ಯೂಸ್ ಮಾಡುತ್ತಿದೆ. ನಮ್ಮ ದೇಶ ಅಲ್ಲದೆ US ನಂತಹ 12 ದೇಶಗಳ ಯೋಧರು ಇದನ್ನು ಯೂಸ್ ಮಾಡುತ್ತಿದ್ದಾರೆ. ಹಾಗೂ ರತನ್ ಟಾಟಾ ಅವರು ಇದರಲ್ಲಿ 60 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಕ್ರೌನ್ ಸಿಸ್ಟಮ್ಸ್. ಈ ಕಂಪನಿಯನ್ನು ಗುರುಗ್ರಾಮ್ ಮೂಲದ ತುಷಾರ್ ಚಾಬ್ರಾ ಎನ್ನುವ ವ್ಯಕ್ತಿ 2015ರಲ್ಲಿ ಸ್ಟಾರ್ಟ್ ಮಾಡುತ್ತಾನೆ. ಅಕ್ರಮವಾಗಿ ಬಾರ್ಡರ್ನಿಂದ ಬರುವವರನ್ನು ಡಿಟೆಕ್ಟ್ ಮಾಡುವುದಕ್ಕೆ ಕವಚ್ ಎನ್ನುವ ಲೇಸರ್ ಫೆನ್ಸಿಂಗ್ ಸಿಸ್ಟಮ್ ಅನ್ನು ಡೆವಲಪ್ ಮಾಡುತ್ತಾರೆ. ಇದರ ಭಾಗವಾಗಿ ಬಾರ್ಡರ್ನಲ್ಲಿ ಪ್ರತಿ 61 ಮೀಟರ್ಗಳಲ್ಲಿ ಒಂದು ಪೋಲ್ ಅನ್ನು ನಿಲ್ಲಿಸುತ್ತಾರೆ. ಈ ಪೋಲ್ಸ್ಗಳಿಗೆ ಲೇಸರ್ ಅನ್ನು ರಿಲೀಸ್ ಮಾಡುವ ಸೆನ್ಸರ್ ಇರುತ್ತವೆ. ಒಂದು ಪೋಲ್ ಇನ್ನೊಂದು ಪೋಲ್ ಜೊತೆ ಲೇಸರ್ ಬೀಮ್ಸ್ನಿಂದ ಕನೆಕ್ಟ್ ಆಗಿರುತ್ತವೆ. ಒಂದು ವೇಳೆ ಯಾರಾದರೂ ಈ ಲೇಸರ್ ಫೆನ್ಸಿಂಗ್ ಅನ್ನು ದಾಟುವುದಕ್ಕೆ ಟ್ರೈ ಮಾಡಿದರೆ ಆ ಇನ್ಫಾರ್ಮೇಶನ್ ಅನ್ನು ವೈರ್ಲೆಸ್ ಮುಖಾಂತರ ಕಂಟ್ರೋಲ್ ಯೂನಿಟ್ಗೆ ಕಳಿಸುತ್ತದೆ. ಈ ಫೆನ್ಸಿಂಗ್ ಅನ್ನು ಕ್ರಾಸ್ ಮಾಡಿದ್ದು ಮನುಷ್ಯ ಅಥವಾ ಪ್ರಾಣಿ ಎಂದು ಡಿಟೆಕ್ಟ್ ಮಾಡುತ್ತದೆ. 2016ರಲ್ಲಿ ಇದನ್ನು ಇಂಡಿಯನ್ ಬಾರ್ಡರ್ನಲ್ಲಿ ಇನ್ಸ್ಟಾಲ್ ಮಾಡುವುದನ್ನು ಸ್ಟಾರ್ಟ್ ಮಾಡುತ್ತಾರೆ. ಇಂಡಿಯಾ ಪ್ರಪಂಚದಲ್ಲಿಯೇ ಜನಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಬೇರೆ ಯಾವುದೇ ದೇಶದಲ್ಲಿ ಇರದ ಯುವಕರು ಇಂಡಿಯಾದಲ್ಲಿ ಇದ್ದಾರೆ. ಆದರೂ ಕೂಡ ನಾವು ಇದುವರೆಗೂ 50%ರಷ್ಟು ಆಯುಧಗಳನ್ನು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತಿದ್ದೇವೆ. ಈ ಪ್ರಪಂಚದಲ್ಲಿ ಮಾರುವ ಪ್ರತಿ 100 ಆಯುಧಗಳಲ್ಲಿ 10 ಆಯುಧಗಳನ್ನು ನಾವೇ ಕೊಂಡುಕೊಳ್ಳುತ್ತಿದ್ದೇವೆ. ಇಸ್ರೇಲ್ ಪಾಪ್ಯುಲೇಷನ್ 80 ಲಕ್ಷ, ಹೈದರಾಬಾದ್ಗಿಂತ ಕಡಿಮೆ. ಅವರ ಹತ್ತಿರ ಕೂಡ ನಾವು ಆಯುಧಗಳನ್ನು ಕೊಂಡುಕೊಳ್ಳುತ್ತಿದ್ದೇವೆ. ಇದರಿಂದ ಅರ್ಥ ಮಾಡಿಕೊಳ್ಳಬಹುದು ನಾವು ಆಯುಧಗಳಿಗೋಸ್ಕರ ಬೇರೆ ದೇಶಗಳ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿದ್ದೇವೆ ಎಂದು. ಪ್ರಾಬ್ಲಮ್ ಎಲ್ಲಿಯೂ ಇಲ್ಲ, ನಮ್ಮ ಹತ್ತಿರ ಇದೆ. ಇಲ್ಲಿ ಟ್ಯಾಲೆಂಟ್ ಇಲ್ಲದೆ ಅಲ್ಲ, ಟ್ಯಾಲೆಂಟ್ ಇರುವವರನ್ನು ಗುರುತಿಸುವವರು ಇಲ್ಲ. 2018ರಲ್ಲಿ ಇಂಡಿಯನ್ ಗೌರ್ಮೆಂಟ್ ಟ್ಯಾಲೆಂಟ್ ಇರುವವರನ್ನು ಗುರುತಿಸಲು ಐಡೆಕ್ಸ್ ಎನ್ನುವ ಚಾಲೆಂಜ್ ಅನ್ನು ಸ್ಟಾರ್ಟ್ ಮಾಡುತ್ತದೆ. ಈ ಪ್ರೋಗ್ರಾಂ ಮುಖಾಂತರ 250 ಡಿಫೆನ್ಸ್ ಸ್ಟಾರ್ಟ್ಅಪ್ಸ್ಗಳಿಗೆ 500 ಕೋಟಿಯನ್ನು ನೀಡಿದ್ದಾರೆ. ಇದು ಒಂದು ಒಳ್ಳೆಯ ವಿಷಯ ಎಂದು ಹೇಳಬಹುದು. ಇಂತಹ ಪ್ರೋಗ್ರಾಂಗಳಿಂದ ಕೆಲ ವರ್ಷಗಳಿಂದ ಡಿಫೆನ್ಸ್ ರಂಗದಲ್ಲಿ ಹೊಸ ಹೊಸ ಸ್ವದೇಶಿ ಸ್ಟಾರ್ಟ್ಅಪ್ಸ್ ಬರುತ್ತಿವೆ. ಇದರಿಂದ ಬಂದ ಫಲಿತಾಂಶ ಇಲ್ಲಿ ಕಾಣಿಸುತ್ತದೆ. ಕಳೆದ 5 ವರ್ಷಗಳಲ್ಲಿ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತಿರುವ ಆಯುಧಗಳು 33%ರಷ್ಟು ಕಡಿಮೆ ಆಗಿವೆ. ಹಾಗೆ ಯಾವಾಗಲೂ ಇಂಪೋರ್ಟ್ ಮಾಡಿಕೊಳ್ಳುತ್ತಿರುವ ನಮ್ಮ ದೇಶ ಎಕ್ಸ್ಪೋರ್ಟ್ ಕೂಡ ಮಾಡುತ್ತಿದೆ. 2018ರಲ್ಲಿ 18 ಮಿಲಿಯನ್ ಆಯುಧಗಳನ್ನು ಎಕ್ಸ್ಪೋರ್ಟ್ ಮಾಡಿದ್ದಾರೆ. 2020ರಲ್ಲಿ 151 ಮಿಲಿಯನ್ ಡಾಲರ್ಸ್ ಆಯುಧಗಳನ್ನು ಎಕ್ಸ್ಪೋರ್ಟ್ ಮಾಡಿದ್ದೇವೆ. ಬೇರೆ ದೇಶಗಳಿಗೆ ಹೋಲಿಸಿದರೆ ಇದು ಅಷ್ಟು ದೊಡ್ಡ ಮೊತ್ತ ಅಲ್ಲದೆ ಹೋದರೂ, ಆದರೆ ಬರುವ ಕೆಲ ವರ್ಷಗಳಲ್ಲಿ ಭಾರತ ತನ್ನ ಆಯುಧಗಳನ್ನು ತಾನು ತಯಾರಿಸಿಕೊಳ್ಳುವುದರಲ್ಲಿ ಖಂಡಿತ ಆತ್ಮನಿರ್ಭರ್ ಭಾರತವಾಗಿ ಬದಲಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.